ಕಾರ್ಯಕ್ರಮದ ಪ್ರಾಯೋಜಕರು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸಮಗ್ರ ಪೀಡೆ ನಿರ್ವಹಣೆಯ ಕ್ರಮಗಳ ಬಗ್ಗೆ ನಾವು ಕಲ್ತ್ಕೋತಾ ಇದ್ವಿ, ಅಥವಾ ತತ್ವಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಈ ಸಾಂಪ್ರದಾಯಿಕ ಕ್ರಮಗಳೇನು, ಈ ಸಮಗ್ರ ಪೀಡೆನಲ್ಲಿ ಬರುವಂಥ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬರುವಂಥ ಈ ಸಾಂಪ್ರದಾಯಿಕ ಕ್ರಮಗಳು ಅನ್ನುವಂಥ ತತ್ವದ ಬಗ್ಗೆ ಒಂದು ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಈ ಮಿಶ್ರ ಬೆಳೆಗಳು ಈ ಸಾಂಪ್ರದಾಯಿಕ ಕ್ರಮಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆಯ ಕ್ರಮದಲ್ಲಿ ಈ ಸಾಂಪ್ರದಾಯಿಕ ಕ್ರಮದಲ್ಲಿ ಮಿಶ್ರ ಬೆಳೆಗಳು ಯಾವ ರೀತಿಯಾದಂಥ ಪಾತ್ರವನ್ನು ಮಾಡ್ತವೆ, ಅದರಿಂದ ನಮ್ಮ ಪೀಡೆ ನಿರ್ವಹಣೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಅರಿವನ್ನು ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈಗ ಮಾಡೋಣ. ಮತ್ತು ಈ ಮಿಶ್ರ ಬೆಳೆಗಳು ಇಂದಿನ ಒಂದು ಕ್ರಮ ಅಲ್ಲ, ಇದು ಭಾಳ ಪುರಾತನವಾದಂಥ, ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ತನಗೆ ಬೇಕಾದಂಥ ಒಂದು ಎಲ್ಲ ಬೆಳೆಗಳನ್ನು ಬೆಳ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ರೈತ ಅಂದಿನಿಂದನೂ ಅಳವಡಿಸ್ಕೊಂಡು ಬಂದಿದ್ದಾನೆ. ಇವತ್ತು ನಾವು ಸೂಪರ್ ಸ್ಪೆಷಲೈಸ್ಡ್ ಕೃಷಿಗೆ ಹೋಗ್ಬಿಟ್ಟಿದ್ದೀವಿ, ಬಟ್ ಇಂದಿನ ರೈತ ಮೇ ಬಿ ಒಂದು ಇವತ್ತಿಗೂ ಕೂಡ ಭಾಳಷ್ಟು ಕಡೆಗಳಲ್ಲಿ ಕೆಲವೊಂದಷ್ಟು ರೈತರುಗಳು ಈ ಪದ್ಧತಿಯನ್ನು ಭಾಳ ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಕೆಲವರು ಹೊಸದಾಗಿ ಕೂಡ ಹೊಸ ಕೃಷಿಗೆ ಹೋಗಿ ಆಧುನಿಕ ಕೃಷಿಗೆ ಹೋಗಿ ಅದು ಬೇಡ ಅಂತೇಳಿ ಮತ್ತೆ ವಾಪಸ್ ಈ ಸಾಂಪ್ರದಾಯಿಕ ಕೃಷಿಯೇ ಬೆಟರ್ ಅಂತೇಳಿ ಈ ಒಂದು ಇದಕ್ಕೆ ಬಂದಿದ್ದಾರೆ. ಈ ಮಿಶ್ರ ಬೆಳೆಗಳಿಂದ ಆಗುವಂಥ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಈ ಕೃಷಿನಲ್ಲೂ ಕೂಡ ಕ್ರಾಪ್ ಇನ್ಶೂರೆನ್ಸ್ ಅನ್ನೋದು ಭಾಳ ವ್ಯಾಪಕವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಅಂಥ ಒಂದು ಸಂದರ್ಭ ಭಾಳ ಹಿಂದಿನಿಂದನೂ ನಮ್ಮ ಕೃಷಿಕರು ಕೃಷಿ ಪರಂಪರೆ ಶುರುವಾದಾಗಿಂದನೂ ಈ ಒಂದು ಇನ್ಶೂರೆನ್ಸನ್ನು ಇಟ್ಕೊಂಡಿದ್ದರು. ಅವ್ರು ಯಾವತ್ತೂ ಕೂಡ ಬೆಳೆ ಸಂಪೂರ್ಣವಾಗಿ ನಷ್ಟವಾಯಿತು, ಮೇ ಬಿ ಮಳೆ ಅಥವಾ ಪ್ರವಾಹ ಬಂದಾಗ ನಷ್ಟವಾದದ್ದು ಬಿಟ್ಟರೆ ರೋಗಗಳಿಂದ ಹುಳುಗಳಿಂದ ನಷ್ಟ ಆದಂಥದ್ದು ತುಂಬ ಕಡಿಮೆ, ಆ ಒಂದು ಉದಾಹರಣೆಗಳು ಅತ್ಯಂತ ಕಡಿಮೆ. ಅದಕ್ಕೆ ಒಂದು ಅವರಲ್ಲಿದ್ದಂಥ ಒಂದು ಈ ರಕ್ಷಣೆ ಏನಪ್ಪ ಅಂತಂದರೆ ಮಿಶ್ರ ಬೆಳೆಗಳು. ಒಂದು ಕೈ ಕೊಟ್ಟರೆ ಇನ್ನೊಂದು ಬೆಳೆ ಅವರ ಕೈ ಹಿಡಿತಾ ಇತ್ತು, ಒಂದು ನಷ್ಟ ಆದರೆ ಇನ್ನೊಂದು ಬೆಳೆಯಿಂದ ಅವರ ಬದುಕು ಹಾಗೆ ಉಳಿತಾ ಇತ್ತು, ಅದು ಯಾವತ್ತೂ ತೊಂದರೆಗೆ ಒಳಪಟ್ಟಿಲ್ಲ. ಅಂಥ ಒಂದು ಕ್ರಮ ನಮಗೆ ಈ ಮಿಶ್ರ ಬೆಳೆಗಳಿಂದ ಆಗುತ್ತೆ. ಅದು ಬೆಳೆಯಾಗಿ ಆ್ಯಸ್ ಸಚ್ ತೊಗೊಂಡ್ರೆ ಅದರ ಜೊತೆಗೆ ಇದರಲ್ಲಿ ಬರುವಂಥ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನಮ್ಮ ಈ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಈ ಮಿಶ್ರ ಬೆಳೆಗಳು ಭಾಳಷ್ಟು ಸಹಾಯವನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎರಡೂ ರೀತಿಯಲ್ಲೂ ಸಹ ಇವು ಮಾಡ್ಕೋತಾ ಬಂದಿದ್ದಾವೆ. ಈ ಮಿಶ್ರ ಬೆಳೆಗಳು ಅಂತಂದರೆ ನಮ್ಮಲ್ಲಿರುವಂಥ ಒಂದು ಹಳೆ ಪದ್ಧತಿಗಳನ್ನು ನಾವು ನೋಡ್ಕೋತಾ ಬಂದರೆ, ಹೆಚ್ಚಾನೆಚ್ಚು ನಮ್ಮ ಮೈಸೂರು ಭಾಗದಲ್ಲಿ ನೀವು ನೋಡ್ಕೋತಾ ಬಂದರೆ, ಮೈಸೂರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೋಡ್ತಾ ಬಂದರೆ ರಾಗಿ ಅವರೆ, ರಾಗಿ ತೊಗರಿ ಅಥವಾ ಕಡಲೆಕಾಯಿ ತೊಗರಿ ಈ ಥರದವು ಭಾಳ ಹೆಚ್ಚಾಗಿ ನಮ್ಮಲ್ಲಿ ಇದ್ದಂಥದ್ದು. ಮತ್ತು ಇದಲ್ಲದೇನು ಸಹ ಈ ಕಬ್ಬು ಅದರ ಸುತ್ತ ಹರಳು ಅಥವಾ ಹುರುಳಿ ಹರಳು, ಜೋಳ ಹುರುಳಿ ಹರಳು ಅಥವಾ ಜೋಳ ಅಥವಾ ನಮ್ಮ ಏನು ಸಜ್ಜೆ ಹರಳು ಅಥವಾ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ನಾವು ನೋಡ್ಬೋದು. ಅಥವಾ ರಾಗಿ ಹೆಚ್ಚಾನೆಚ್ಚು ಅತಿ ಹೆಚ್ಚು ನಾವು ರಾಗಿಯಿಂದ ರಾಗಿ ಮೂಲದ ಬೆಳೆಗಳನ್ನು ನಾವು ಎಲ್ಲ ಕಡೆ ನೋಡ್ತೀವಿ. ರಾಗಿ ಜೊತೆಗೆ ಅಲಸಂದೆ ಅಥವಾ ಎಳ್ಳು ಉಚ್ಚೆಳ್ಳು ಇವತ್ತಿನ ದಿನಗಳಲ್ಲಿ ತುಂಬ ಕಡಿಮೆ ಆಗಿರುವಂಥ ಬೆಳೆಗಳಿವು. ಇವು ಅಲ್ಲಲ್ಲಿ ನಮಗೆ ಇನ್ನೂ ಸಹ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ರಾಗಿ ಜೊತೆ ಒಂದಷ್ಟು ಎಳ್ಳು ಅಥವಾ ಹುಚ್ಚೆಳ್ಳು ನಮಗೆ ನೋಡಲಿಕ್ಕೆ ವ್ಯವಸ್ಥಿತವಾಗಿ ಸಿಗ್ತಾ ಇರ್ತವೆ. ಮತ್ತು ಈ ಮಿಶ್ರಗಳನ್ನು ಬಿಡಬೇಕಾದ್ರೆ ಅಂದು ಒಂದು ಕಾಲಘಟ್ಟಕ್ಕೆ ತಕ್ಕ ಹಾಗೆ ಇವುಗಳನ್ನು ಅವರು ಮಾಡ್ಕೋತಾ ಹೋಗ್ತಾಯಿದ್ರು. ಟು ಬಿ ಫ್ರ್ಯಾಂಕ್, ನಾನು ಸಣ್ಣ ಹುಡುಗ ಇದ್ದಾಗಲೂ ನೋಡಿದ್ದೀನಿ, ಆ ಒಂದು ಸಂಪ್ರದಾಯವೇ ಇತ್ತು. ಈ ದೀಪಾವಳಿಗೆ ಕಾರ್ತಿಕನಲ್ಲಿ ಅವರು ದೀಪ ಹಚ್ಚಬೇಕಾದ್ರೆ ಅದಕ್ಕೆ ಬೇರೆ ಯಾವುದೋ ಒಂದು ಇವತ್ತಿನ ದಿನಗಳ ಹಾಗೆ ಮಲ್ಲಿಗೆ, ಕಾಕಡ ಅಥವಾ ಇವತ್ತಿನ ನಿಮ್ಮ ಆರ್ಕಿಡ್, ಜರ್ಬರ ಇಂಥ ಹೂಗಳನ್ನು ಅವರು ಇಡ್ತಾ ಇರಲಿಲ್ಲ. ಅವ್ರು ಇಡ್ತಾ ಇದ್ದಿದ್ದು ಒಂದು ಕಳೆ ಗಿಡಗಳಲ್ಲಿ ಸಿಗ್ತಾ ಇದ್ದಂಥ ನಮ್ಮ ತುಂಬೆ ಹೂಗಳನ್ನು ಹಿಡ್ತಾ ಇದ್ದರು. ಅದಿಲ್ಲ ಅಂದರೆ ಹುಳ್ಳವರು ಬೆಳೆದಿರುವಂಥವರು ನಮ್ಮ ಹುಚ್ಚೆಳ್ಳಿನ ಹೂಗಳನ್ನು ಹಿಡ್ತಾಯಿದ್ರು. ಹುಚ್ಚೆಳ್ಳು
ಆ ಒಂದು ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ನಿಮ್ಗೆ ಇವತ್ತೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದಕ್ಕೋಸ್ಕರನೇ ಕಾರ್ತಿಕ ಸಮಯಕ್ಕೆ ಅದು ಅಥವಾ ನಮ್ಮ ದೀಪಾವಳಿ ಸಮಯಕ್ಕೆ ಹೂ ಬರೋ ರೀತಿ ಅವರು ಒಂದು ಈ ಕ್ರಮವನ್ನು ಕೈಗೊಂಡಿದ್ದರು. ಅಂದರೆ ಅವರು ಈ ಪರಂಪರೆಗಳು, ಈ ಯಾಕೆ ನಾವು ಇದನ್ನು ಸಾಂಪ್ರದಾಯಿಕ ಕ್ರಮಗಳು ಅಂತ ಹೇಳಿ ಕರಿತೀವಿ, ಈ ಮಿಶ್ರ ಬೆಳೆಗಳು, ಅವರು ಎಳ್ಳನ್ನು ಅವರು ಉಚ್ಚೆಳ್ಳನ್ನು ಅವರು ಇದಕ್ಕಾಗಿ ಬೆಳೆದೇ ಇದ್ರೂ ಸಹ ಅಥವಾ ಅದಕ್ಕೆ ಅಂತೇಳಿಬಿಟ್ರು ಅದರಲ್ಲಿ ಒಂದು ಅಂಶವನ್ನು ಅವರ ಸಂಪ್ರದಾಯ ಅವರ ದೀಪಾವಳಿ ಹಬ್ಬಕ್ಕೆ ಅವರು ಅಡ್ಜಸ್ಟ್ ಮಾಡಿಕೊಂಡಿದ್ರು ಅಂತಂದರೆ ಅವರ ಜೀವನ ಶೈಲಿ ಯಾವರಿತ್ತು, ಒಬ್ಬ ಕೃಷಿಕನ ಜೀವನ ಶೈಲಿ ಹೇಗಿತ್ತು ಅಂತಂದರೆ ಅವನು ಬೆಳೆದಂಥದ್ದೇ ಅವನ ಭಗವಂತನಿಗೂ ಅವನು ಅರ್ಪಿಸ್ತಾ ಇದ್ದ. ಅವನು ಮಾಡ್ತಾ ಇದ್ದಂಥ ಒಂದು ಸಂಪ್ರದಾಯ ಮನೆಯಲ್ಲಿರ್ಬೋದು ಅಥವಾ ದೇವಸ್ಥಾನದಲ್ಲಿರ್ಬೋದು, ಎಲ್ಲೇ ದೀಪ ಹಚ್ಚಿದ್ರು ಅದಕ್ಕೆ ಸಗಣಿ ಇಟ್ಟು ಸಗಣಿ ಮೇಲೆ ಹುಳ ಏನು ಉಚ್ಚೆಳ್ಳಿನ ಹೂ ಇಟ್ಟು ಅದರ ಮೇಲೆ ದೀಪ ಇಡ್ತಾ ಇದ್ದ. ಇಂಥ ಒಂದು ಪದ್ಧತಿ ನಮಗೆ ಹಿಂದೆ ನೋಡಲಿಕ್ಕೆ ಸಿಗ್ತಾ ಇತ್ತು. ಅದು ಈ ಮಿಶ್ರ ಬೆಳೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಈ ಮಿಶ್ರ ಬೆಳೆಗಳನ್ನು ಮಾಡಿದಾಗ ಈ ನಮ್ಮ ಕೀಟ ರೋಗಗಳಿಗೆ ಯಾವ ರೀತಿ ಒಂದು ಸಹಕಾರ ಆಗ್ತಾ ಇತ್ತು, ಅವುಗಳ ನಿರ್ವಹಣೆಗೆ ಯಾವ ರೀತಿ ಆಗ್ತಾ ಇರೋದಕ್ಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಅಂತಂದರೆ ನಮ್ಮ ಈ ರಾಗಿ ಜೊತೆ ಈ ಉಚ್ಚೆಳ್ಳನ್ನು ಅವರು ಬಿತ್ತಿದ್ರು ಅಂತಂದರೆ ಅಲ್ಲಿ ಹಾಕ್ತಾ ಇದ್ದಂಥದ್ದೇನು ಅಂತಂದರೆ ನಮ್ಮದು ಯಾವುದೋ ಒಂದು ಕಾಂಡ ಕೊರಕದ ಹುಳು ಅಥವಾ ಏನೋ ಅಲ್ಲಿ ನಮಗೆ ಹಾರ್ಕೋತಾ ಬಂತು. ಹಾರ್ಕೋತಾ ಬಂದಾಗ ಈ ಪತಂಗ ಹಾರ್ಕೋತಾ ಬಂದಾಗ ರಾಗಿ ಮೇಲೆ ಅದು ಕೂರಬೇಕು, ರಾಗಿ ಮೇಲೆ ಕೂರಬೇಕು. ಅದು ಮುಖ್ಯವಾಗಿ ನಮ್ಮ ರಾಗಿಯ ಒಂದು ಕಾಂಡ ಕೊರಕದ ಕೀಟ. ಅದಕ್ಕೆ ಆರಂಭದಲ್ಲಿ ನಮ್ಮ ವಿಜ್ಞಾನ ನಮಗೆ ಗೊತ್ತಿದ್ದಾಗೆ ಇದನ್ನು ಹಳೆಯವರ ಪದ್ಧತಿ ಮೇಲೆ ಅದನ್ನು ಸೂಪರ್ಲೇ ಓವರ್ ಇದು ಮಾಡ್ಕೋತಾ ಬಂದು ಹೇಗೆ ವಿಜ್ಞಾನವನ್ನು ಅವರು ಗ್ರಹಿಸಿದ್ರು ಅಂತಂದರೆ ಅದು ರಾಗಿಯನ್ನು ಹುಡ್ಕೊಂಡು ನೋಡ್ತು ಎಲ್ಲವೂ ಹಸಿರಾಗಿದೆ, ರಾಗಿಯ ಬಣ್ಣದ ಹಸಿರು ಬೇರೆ ಅಥವಾ ನಮ್ಮ ಉಚ್ಚೆಳ್ಳಿನ ಹಸಿರು ಬಣ್ಣ ಬೇರೆ, ಎರಡೂ ಹಸಿರೇ ಆದರೆ ಅವುಗಳ ಒಂದು ಇಂಟೆನ್ಸಿಟಿ ಬೇರೆ ಬೇರೆ ಇರ್ತದೆ. ಹಾಗಾಗಿ ಅದು ರಾಗಿಗೆ ಬಂತು ಪಕ್ಕದಲ್ಲಿ ಎಲ್ಲೋ ಹಸಿರು ಉಚ್ಚೆಳ್ಳಿನದು ಇದು ಬಂದಾಗ ಎಲ್ಲೋ ಸ್ವಲ್ಪ ಕನ್ಫ್ಯೂಸ್ ಆಗಿ ಆ ಕಡೆ ಹೋಗಲೋ ಈ ಕಡೆ ಹೋಗಲೋ ಅಂಥೇಳಿ ಅದು ಆ ಕಡೆ ಈ ಕಡೆ ತೊಯ್ದಾಟ ಮಾಡಿತು. ಈ ಕಡೆ ಹಿಂಗೆ ಸರಿದಾಗ ಮತ್ತೆ ತಿರುಗ ಅಲ್ಲಿ ರಾಗಿ ಕಾಣಿಸ್ತು, ಆ ಕಡೆ ಹೋಗಲೋ ಈ ಕಡೆ ಹೋಗಲೋ ಅನ್ನೋ ಒಂದು ಇದರಲ್ಲಿ ತೊಯ್ದಾಟದಲ್ಲಿ ಅದು ಭಾಳಷ್ಟು ಸಮಯವನ್ನು ಅಲ್ಲಿ ಖರ್ಚು ಮಾಡಿಬಿಡ್ತು. ಆ ಕಡೆ ಕಾಣಿಸಿದ್ರೂ ರಾಗಿ ಹೋಗುತ್ತೆ, ಈ ಕಡೆ ಕಾಣಿಸಿದ್ರೂ ರಾಗಿ ಹೋಗುತ್ತೆ, ಮಧ್ಯೆ ಏನೋ ಡಿಫ್ರೆಂಟ್ ಇದೆ, ಕನ್ಫ್ಯೂಷನಲ್ಲಿ ಬಂತು. ಈ ಕನ್ಫ್ಯೂಷನ್, ಈ ಒಂದು ಕನ್ಫ್ಯೂಷನಿಂದ ಅದು ಹಾರಾಟದಲ್ಲಿ ಭಾಳಷ್ಟು ಶ್ರಮವನ್ನು ಖರ್ಚು ಮಾಡಿಬಿಡ್ತು. ಶ್ರಮ ಸಮಯವನ್ನು ಖರ್ಚು ಮಾಡೋದ್ರ ಜೊತೆಗೆ ಅದರಲ್ಲಿ ಆ ಹಾರಾಟಕ್ಕೆ ಭಾಳಷ್ಟು ಅದರ ದೇಹದಲ್ಲಿರುವಂಥ ಒಂದು ಎನರ್ಜಿ ಏನು ಸಂಗ್ರಹ ಮಾಡಿಕೊಂಡಿತ್ತು ಅಥವಾ ಕೊಬ್ಬು, ಸಾಧಾರಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದರ ದೇಹದಲ್ಲಿದ್ದಂಥ ಕೊಬ್ಬು ಕರಗ್ತು. ಕೊಬ್ಬು ಕರಗಿ ಅದು ನಮ್ಮ ಗಿಡದ ಮೇಲೆ ರಾಗಿ ಮೇಲೆ ಕೂತ್ಕೋತು ಅಂತಂದ್ರೂ ಸಹ ಅವು ಇಟ್ಟಂಥ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತವೆ. ಕಾರಣ ಏಕೆ ಅಂತಂದರೆ ಅದರಲ್ಲಿರುವಂಥ ಕೊಬ್ಬು ಈಗಾಗಲೇ ಹಾರಾಟಕ್ಕೆ ಖರ್ಚಾಗೋಗಿದೆ. ಸುಮಾರು ಒಂದು 50 ಮೊಟ್ಟೆ ಇಡಬೇಕು ನಾನಿಲ್ಲಿ ಅಂತೇಳಿ ಅದು ಲೆಕ್ಕ ಮಾಡಿಕೊಂಡಿತ್ತು. ನನ್ನ ಹತ್ರ ಇರುವಂಥ ಕೊಬ್ಬರಿಂದ ನಾನು ಅಲ್ಲಿವರೆಗೆ ಹೋಗಿ 50 ಮೊಟ್ಟೆ ಇಡ್ತೀನಿ ಅಂತೇಳಿ ಆ ತಾಯಿ ಪತಂಗ ಯೋಚನೆ ಮಾಡಿತ್ತು. ದುರಾದೃಷ್ಟವಶಾತ್ ನೀವು ಮಧ್ಯೆ ಹುಚ್ಚೆಳ್ಳನ್ನು ಬೆಳೆದ್ರಿ ರಾಗಿ ನಡುವೆ, ಹಾಗಾಗಿ ಅದು ಆ ಕಡೆ ಹೋಗಲೋ ಈ ಕಡೆ ಹೋಗಲೋ ಅಂತೇಳಿ ಅಲ್ಲಿ ಸುಮಾರು ಒಂದು 10 ಮೊಟ್ಟೆ ಇಡುವಷ್ಟು ಶಕ್ತಿಯ ಕೊಬ್ಬು ಹಾರಾಟದಲ್ಲಿ ಹೆಚ್ಚಾಗಿ ಖರ್ಚಾಗೋಯಿತು. ಈ 10 ಮೊಟ್ಟೆಗಳಿಗೆ ಅದು ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಈ ಕೀಟದ ಹಾವಳಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಆಗೋದಿಲ್ಲ. ಇದು ಒಂದು ನಮಗೆ ಈ ಮಿಶ್ರ ಬೆಳೆಗಳಿಂದ ಆಗ್ತಾ ಇರುವಂಥ ಒಂದು ಅನುಕೂಲ. For the first time you kissed. For the first time you stood up. The first time you accepted yourself. For your every first in life, Camco Chocolates. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು.
ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಇದು ಅತ್ಯಂತ ಸರಳವಾಗಿ ಯಾವ ರೀತಿ ನಮಗೆ ಅನುಕೂಲ ಮಾಡಿಕೊಡ್ತವೆ ಅಂತ ಹೇಳೋದನ್ನು ಹೇಳೋದಕ್ಕೆ ನಾನು ಇದು ಮಾಡಿದೆ. ಮತ್ತು ಇದು ಬಣ್ಣದಿಂದ ಒಂದು ಆಕರ್ಷಣೆ ಆಗುವಂಥದ್ದು ಒಂದು ಉದಾಹರಣೆ. ಅದೇ ರೀತಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಬೆಳೆಗಳಿಂದ ಬರುವಂಥ ವಾಸನೆಯಿಂದನೂ ಸಹ ಇವು ನಮ್ಮ ತೋಟಗಳಿಗೆ ಅಥವಾ ಗದ್ದೆಗಳಿಗೆ ನಮ್ಮ ಬೆಳೆಗಳಿಗೆ ಆಕರ್ಷಿತೆ ಆಗ್ತವೆ. ಸಾಧಾರಣವಾಗಿ ಒಂದು ನೋಟಕ್ಕೆ ಬೆಳಕಿನಿಂದ ಅವು ಆಕರ್ಷಣೆ ಆಗುವಂಥದ್ದು, ಎರಡನೇದು ಆ ಗಿಡಗಳ ವಾಸನೆಯಿಂದ ಬರುವಂಥದ್ದು. ಈಗ ಅದು ನಮ್ಮ ರಾಗಿಯ ವಾಸನೆಯನ್ನು ಗ್ರಹಿಸಿಕೊಂಡು ಅದು ಅಲ್ಲಿ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಹುಚ್ಚಳ್ಳಿನ ವಾಸನೆಯು ಅಲ್ಲಿ ಸೇರ್ಕೊಂಬಿಟ್ರು ಅಂತಂದರೆ ಕನ್ಫ್ಯೂಷನ್ಗೆ ಹೋಗ್ತದೆ. ನಾವೇ ಆದ್ರೂ ಸಹ ಎರಡು ವಾಸನೆಗಳು ಮಿಶ್ರ ಆಗಿಬಿಟ್ರೆ, ಈ ಕಡೆ ಮಲ್ಲಿಗೆ ವಾಸನೆ ಬರ್ತಾ ಇದೆ, ಈ ಕಡೆ ನಮ್ಮ ಗುಲಾಬಿಯ ವಾಸನೆ ಬರ್ತಾ ಇದೆ ಅಂದರೆ ಇದು ಮಲ್ಲಿಗೆ ತೋಟಕ್ಕೆ ಬಂದ್ವೋ ಗುಲಾಬಿ ತೋಟಕ್ಕೆ ಬಂದ್ವೋ ಅನ್ನೋ ಕನ್ಫ್ಯೂಷನಲ್ಲಿ ನಾವು ಇರ್ತೀವಿ. ಏಕೆಂದರೆ ನಮ್ಮ ಕಣ್ಣು ಕಟ್ಟಿರ್ತಾರೆ ವಾಸನೆ ಮೇಲೇ ನಾವು ಹೋಗಬೇಕು ಅನ್ನೋ ಒಂದು ನಮಗೆ ಷರತ್ತಿರುತ್ತೆ. ಹಾಗಾಗಿ ನಾವು ಕಣ್ಣು ತೆಗಿಯೋಕ್ಕಾಗೋದಿಲ್ಲ, ಬಂದು ಎಡಕ್ಕೆ ಯಾವುದಿದೆ ಎಡಕ್ಕೆ ಯಾವುದಿದೆ ಅನ್ನೋ ಕನ್ಫ್ಯೂಷನ್ ಇದೆ. ಗಾಳಿ ಬೀಸ್ತಾ ಇದ್ದರೆ ಭಾಳ ಈಸಿಯಾಗಿ ನಾವು ಗುರುತಿಸ್ಕೋಬೋದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಗಾಳಿ ಪ್ರಮಾಣ ತುಂಬ ವೇಗವಾಗಿ ಬೀಸ್ತಾ ಇರೋದಿಲ್ಲ, ಆಲ್ಮೋಸ್ಟ್ ಸ್ಥಿರ ಗಾಳಿ ಚಲನೆಯೇ ಇಲ್ಲ. ಆ ಸ್ಥಿರ ಒಂದು ವಾತಾವರಣದಲ್ಲಿ ಈ ಒಂದು ಪತಂಗ ಅಲ್ಲಿ ಬಂದಿರುತ್ತೆ. ಅಲ್ಲಿ ನಿಮಗೆ ಹುಚ್ಚಳ್ಳಿನ ವಾಸನೆನೂ ಹೊಡಿತಾ ಇದೆ, ಇಲ್ಲಿ ಈ ಕಡೆ ರಾಗಿಯ ವಾಸನೆನೂ ಹೊಡಿತಾ ಇದೆ. ಅದಕ್ಕೆ ರಾಗಿ ಅಷ್ಟೇ ಬೇಕು, ಬಟ್ ರಾಗಿಯ ಗಿಡದ ಹತ್ರಕ್ಕೆ ಹೋದಾಗ ಅದಕ್ಕೆ ಹುಚ್ಚಳ್ಳಿನ ವಾಸನೆ ಭಾಳ ಗಾಢವಾಗಿ ಬರ್ತಾ ಇದೆ. ಯೂಶ್ವಲಿ ರಾಗಿ ಹುಚ್ಚಳ್ಳಿ ಎರಡನ್ನು ನೀವೇ ಬೇಕಾದರೆ ಇದು ಮಾಡಿದ್ರೆ ಹುಚ್ಚಳ್ಳು ಹೆಚ್ಚು ವಾಸನೆ ಇರುವಂಥ ಒಂದು ಪದಾರ್ಥ ಅಥವಾ ಒಂದು ಬೆಳೆ. ಹಾಗಾಗಿ ಆಟೋಮೆಟಿಕ್ಕಾಗಿ ಈ ಹಿಂದೆ ನಾನು ಹೇಳಿದ ಹಾಗೆ ಆ ಸಾಲಿಗೆ ಹೋಗ್ಲು ಈ ಸಾಲಿಗೆ ಹೋಗ್ಲು ಅಂತೇಳಿ ಇಲ್ಲಿ ಮತ್ತೆ ಅದು ಕನ್ಫ್ಯೂಷನಿಗೆ ಬರುತ್ತೆ. ಅದಕ್ಕೆ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ರಾಗಿ ಮೇಲೆ ಕೂತ್ಕೋಬೇಕು ಅಂತ ಹೋಗ್ತಾ ಇದೆ, ಬಟ್ ಅಲ್ಲಿ ಹುಚ್ಚಳ್ಳಿನ ವಾಸನೆ ಬರ್ತಾ ಇದೆ. ಹುಚ್ಚಳ್ಳಿನ ಕಡೆ ಹೋದರೆ ಅಲ್ಲಿ ಅಬ್ಸಲ್ಯೂಟ್ಲಿ ರಾಗಿ ವಾಸನೆಯೇ ಇಲ್ಲ. ಹೀಗಾಗಿ ಅದು ರಾಗಿ ಗಿಡ ಎಲ್ಲಿದೆ ಅಂತೇಳಿ ಈ ರಾಸಾಯನಿಕ ಸಂಜ್ಞೆಗಳು ಭಾಳ ಹಿಂದೆ ನಾವು ಕಲ್ತಿದ್ವಿ. ಇವುಗಳಲ್ಲಿರುವಂಥ ಒಂದು ಪರಿಸರದಲ್ಲಿರುವಂಥ ರಾಸಾಯನಿಕಗಳನ್ನು ಬಳಸಿಕೊಂಡು ಅದು ನಮ್ಮ ಬೆಳೆಯನ್ನು ಹುಡುಕ್ತಾ ಇದೆ. ಆದರೆ ನೀವು ಮಿಶ್ರ ಬೆಳೆ ಹಾಕಿರೋದ್ರಿಂದ ಯಾವ ಗಿಡವನ್ನು ದಾಳಿ ಮಾಡಬೇಕು, ಯಾವ ಗಿಡವನ್ನು ಆಶ್ರಯಿಸಬೇಕು ಅನ್ನೋದೇ ನಮ್ಮ ಪತಂಗಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅದು ಭಾಳಷ್ಟು ಸಮಯ ವ್ಯರ್ಥ ಮಾಡ್ಕೋತಾ ಇದೆ. ಸಮಯದ ಜೊತೆಗೆ ಅದರ ದೇಹದಲ್ಲಿರುವಂಥ ಒಂದು ಕೊಬ್ಬಿನ ಪ್ರಮಾಣ ಏನಿದೆ ಅಥವಾ ಶಕ್ತಿ ಸಾಮರ್ಥ್ಯ ಏನಿದೆ ಅದನ್ನು ಅದು ಕಳ್ಕೊತಾ ಬರ್ತಾ ಇದೆ. ಇದು ಸೇಮ್ ನಮ್ಮ ಜೇಬ್ನಲ್ಲಿರುವಂಥ ರೊಕ್ಕದ ರೀತಿ ಆಗ್ತದೆ, ದುಡ್ಡಿನ ರೀತಿ. ನಮ್ಮ ಜೇಬಲ್ಲಿ ದುಡ್ಡು ಕಡಿಮೆ ಹಾಕ್ತಾ ಹೋದ ಹಾಗೆ ಇಲ್ಲೂ ಕೂಡ ಇದಕ್ಕೆ ಆಹಾರದ ಕೊರತೆ. ಅಥವಾ ನಾವೂ ಕೂಡ ನಮ್ಮ ದೇಹದಲ್ಲಿ ಆಹಾರ ಕಡಿಮೆ ಆದರೆ ನಾವೂ ಕೂಡ ನಮ್ಮ ಗುರಿ ತಲುಪುವಂಥ ಒಂದು ಪ್ರಕ್ರಿಯೆ ಅಥವಾ ಇದು ಕಡಿಮೆ ಆಗುತ್ತೋ ಅಂಥದ್ದೇ ಒಂದು ಪರಿಸ್ಥಿತಿ ನಮ್ಮ ಪತಂಗಕ್ಕೂ, ಕಾಂಡಕೊರಕದ ಹುಳು ರಾಗಿಯ ಕಾಂಡಕೊರಕದ ಹುಳುವಿನ ಪತಂಗಕ್ಕೂ ಸಹ ಆಗುತ್ತೆ. ಹೀಗಾಗಿ ನಮಗೆ ಈ ಮಿಶ್ರ ಬೆಳೆಗಳು ಭಾಳ ವ್ಯವಸ್ಥಿತವಾಗಿ ಈ ಕೀಟಗಳನ್ನು ಕನ್ಫ್ಯೂಸ್ ಮಾಡಿ ಅಥವಾ ಅವುಗಳನ್ನು ಭ್ರಮೆಗೆ ಒಳಗಿಸಿ ಒಳಪಡಿಸು, ಎಲ್ಲಿ ಹೋಗಬೇಕು ಅನ್ನೋ ದಿಗ್ಭ್ರಮೆಗೆ ಒಳಪಟ್ಟು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗದೆ ಅವುಗಳ ಗುರಿಯನ್ನು ತಪ್ಪುತ್ತವೆ ಮತ್ತು ಅವುಗಳ ಒಂದು ಸಾಮರ್ಥ್ಯವನ್ನು ಕುಂದಿಸ್ಕೋತವೆ. ಅದರಿಂದ ನಮಗೆ ಬೆಳೆ ನಿರ್ವಹಣೆ ಅಥವಾ ಅವುಗಳ ಪೀಡೆಗಳಿಂದ ನಮ್ಮ ಬೆಳೆಗಳ ಮೇಲಾಗುವಂಥ ಹಾನಿ ಕಡಿಮೆ ಆಗ್ತದೆ. ಇದು ಒಂದು
ಭಾಳ ಹಿಂದಿನ ಕಾಲದಿಂದನೂ ನಮ್ಮ ಕೃಷಿಕರು ಮಾಡ್ಕೊಂಬಂದಿದ್ದಂಥ ಒಂದು ಪದ್ಧತಿ. ಬಟ್ ಬದಲಾದಂಥ ಕಾಲಮಾನದಲ್ಲಿ ಬೇಕಾದಂಥ ಪ್ರಾಪಂಚಿಕ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಕೃಷಿ ಕೂಡ ಸ್ವಲ್ಪ ಬದಲಾಯಿತು. ಆದರೆ ಈ ಕ್ರಮಗಳನ್ನು ನಾವು ವಾಪಸ್ಸು ನಮ್ಮ ಕೃಷಿಗೆ ಅಳವಡಿಸ್ಕೊಂಡ್ರೆ ಇದರಲ್ಲಿ ನಮಗೆ ಅವಕಾಶ ಇದೆ. ಇವತ್ತಿನ ಭಾಳ ಬೇಡಿಕೆ ಆದಂಥ ಕೀಟನಾಶಕ ರಹಿತ ಮತ್ತು ಖರ್ಚು ಕಡಿಮೆ ಇರುವಂಥ ಒಂದು ಕೀಟ ನಿರ್ವಹಣಾ ಪದ್ಧತಿ ಅಥವಾ ಕೀಟಗಳನ್ನು ಸಮಗ್ರವಾಗಿ ನಿರ್ವಹಿಸುವಂಥ ಪದ್ಧತಿ ನಮಗೆ ಸಾಧ್ಯ ಇದೆ. ಅದರ ಜೊತೆಗೆ ಈ ಮಿಶ್ರ ಬೆಳೆಗಳು ಇನ್ನೊಂದು ಅನುಕೂಲವನ್ನು ನಮಗೆ ಮಾಡಿಕೊಡ್ತವೆ. ಕೆಲವೊಂದಷ್ಟು ಮಿಶ್ರ ಬೆಳೆಗಳಲ್ಲಿ ಅಥವಾ ಬೆಳೆಗಳಲ್ಲಿರುವಂಥ ಕೆಲವೊಂದಷ್ಟು ಈ ರಾಸಾಯನಿಕಗಳು, ಅದರಲ್ಲಿ ಬರುವಂಥ ಮಕರಂದ, ಅದರಲ್ಲಿ ಬರುವಂಥ ಈ ಏನು ಪರಾಗ, ಹೂವಿನಲ್ಲಿ ಬರುವಂಥ ಪರಾಗ ಅಥವಾ ಎಲೆಗಳಲ್ಲೇ ಬರುವಂಥ ಕೆಲವೊಂದಷ್ಟು ಸಿಹಿ ಅಂಟುಗಳು ನಮ್ಮ ಪೀಡೆಗಳಿಗೆ ಹಾನಿ ಮಾಡುವಂಥ, ಅವುಗಳ ನೈಸರ್ಗಿಕ ಶತ್ರುಗಳನ್ನು ಪ್ರಚೋದಿಸುವಂಥ, ಪ್ರೇರೇಪಿಸುವಂಥ, ಅವುಗಳಿಗೆ ಬೆಳಕು ಮತ್ತು ನೆರಳನ್ನು ಮತ್ತು ಆಶ್ರಯವನ್ನು ನೀಡುವಂಥ ಒಂದು ಪರಿಸರವನ್ನು ನಮ್ಮ ಬೆಳೆ ಪರಿಸರದಲ್ಲಿ ಉಳಿಸ್ಕೊಡ್ತವೆ. ಅಲ್ಲಿ ಬರೀ ರಾಗಿ ಬೆಳೆ ಒಂದೇ ಇತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ನೆರಳಿನ ಕೊರತೆ ಆಗ್ಬೋದು, ಅದರಲ್ಲಿ ಯಾವುದೇ ಮಕರಂದ ಸಿಗದೇ ಇರ್ಬೋದು, ಅಥವಾ ಎಲೆಗಳಲ್ಲಿ ಯಾವುದೇ ಮಕರಂದ ಬರುವಂಥದ್ದು, ಅಥವಾ ಬಂದರೂ ಅತ್ಯಂತ ಅಲ್ಪ ಪ್ರಮಾಣದ ಮಕರಂದ ಆಗಿರುತ್ತೆ. ಅದೇ ಒಂದು ಜಾಗದಲ್ಲಿ ನಾವು ನಮ್ಮ ಈ ಹುಚ್ಚೆಳ್ಳಿನ ಗಿಡವನ್ನು ಒಂದೊಂದು ಸಾಲು ಮಧ್ಯದಲ್ಲಿ 8 ಸಾಲು ಅಥವಾ 10 ಸಾಲುಗಳ ನಡುವೆ ಒಂದೊಂದು ಸಾಲು ಹುಚ್ಚೆಳ್ಳಿ ಬೆಳೆದಿದ್ದೀವಿ ಅಂತಂದರೆ ಅಂಥ ಸಂದರ್ಭಗಳಲ್ಲಿ ಅವುಗಳ ಎಲೆಗಳಿಂದ ಬರುವಂಥ ಇದು, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಬೆಳೆ ಹೆಚ್ಚಾಗಿದ್ದಾಗ ಅದರಲ್ಲಿ ಬರುವಂಥ ನೆರಳು, ಅದರ ಜೊತೆಗೆ ಅಲ್ಲಿರುವಂಥ ಒಂದು ತಂಪಾದ ವಾತಾವರಣ ಈ ಕೀಟಗಳ ನೈಸರ್ಗಿಕ ಶತ್ರುಗಳಿಗೆ ಅಥವಾ ನಮ್ಮ ಪರಾಗಸ್ಪರ್ಶಕಗಳಿಗೆ ಒಂದು ಪೂರಕವಾದಂಥ ಒಂದು ಪರಿಸರವನ್ನು, ಬೆಳೆ ಪರಿಸರವನ್ನು ಒದಗಿಸ್ಕೊಡ್ತವೆ. ಇದು ನಮ್ಮ ಬೆಳೆಗೆ ಸಹಾಯ ಮಾಡ್ತದೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇಲ್ಲಿ ಹೆಚ್ಚು ಜನ ಇತ್ತು ಅಂತಂದರೆ ಕೆಲವೊಂದಷ್ಟು ಪೀಡೆಗಳು ಅಲ್ಲಿ ಬರೋದಕ್ಕೆ ವಿಚಾರ ಮಾಡೋದಿಲ್ಲ, ಸ್ವಲ್ಪ ಇಂಜರಿತವೆ ಅಂಥ ಒಂದು ಪರಿಸ್ಥಿತಿಯನ್ನು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ನಮ್ಮಲ್ಲೇ ಕೆಲವೊಂದಷ್ಟು ಜನಗಳು ಹೆಚ್ಚು ಜನ ಇದ್ದಲ್ಲಿ ಜನಗಳ ಜೊತೆ ಸೇರೋದಿಲ್ಲ, ಅಂಥ ಒಂದು ವ್ಯವಸ್ಥೆ ನಮಗೆ ಈ ಕೀಟಗಳ ನಡುವೆನೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಅಂಥದ್ರಿಂದ ನಾವು ನಮ್ಮ ಪೀಡೆ ನಿರ್ವಹಣೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಅಲ್ಲೂ ಕೂಡ ಅವು ಗುಂಪಿನಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ, ಇಲ್ಲಿ ಯಾವುದೋ ಬೇರೆ ಹುಳ ಇದೆ, ನಾನು ಈ ಗಿಡದ ಹತ್ರ ಹೋಗೋದಿಲ್ಲ ಅಂತೇಳಿ ಅಲ್ಲಿಂದ ಮತ್ತೆ ಅದು ಇನ್ನೊಂದು ಈ ಮಿಶ್ರ ಬೆಳೆ ಇಲ್ಲದೆ ಇರುವಂಥ ಬೆಳೆನ ಹುಡ್ಕೊಂಡು, ಬರೇ ರಾಗಿ ಅಷ್ಟೇ ಇರುವಂಥ ಬೆಳೆಯನ್ನು ಹುಡ್ಕೊಂಡು ಹೊಲವನ್ನು ಹುಡ್ಕೊಂಡು ಹೋಗುವಾಗ ಭಾಳಷ್ಟು ಅದರ ಸಾಮರ್ಥ್ಯವನ್ನು ಕಳ್ಕೊತದೆ. ಅದರಿಂದ ಅವುಗಳ ಸಂಖ್ಯಾಭಿವೃದ್ಧಿ ಕಡಿಮೆ ಆಗ್ತದೆ ಅಥವಾ ಹಾನಿ ಕೂಡ ಕಡಿಮೆ ಆಗ್ತದೆ. ಇದು ಒಂದು ನಮಗೆ ಮಿಶ್ರ ಬೆಳೆಯಲ್ಲಿ ಸಿಗುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಲಾಭ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.